ವೆಲ್ಕಮ್ ಟು ಪೂರ್ಣ ಪದ್ಮ ಆರ್ಟ್ ಅಂಡ್ ಡಿಶಸ್. ನಾನು ಇವತ್ತು ನಿಮಗೆ ಒಂದು ರೆಸಿಪಿ ಹೇಳ್ಕೊಡ್ತಾ ಇರೋದು. ಅದು ತುಂಬಾನೇ ಒಂದು ವೆರೈಟಿ ಆಗಿದೆ. ಅದು ಪೌಡ್ರು ಸಬ್ಸಿಗೆ ಸೊಪ್ಪಿನ ಪುಡಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಮೈಗ್ರೇನ್ ಹೆಡ್ಏಕ್ ಬರ್ತಾ ಇರುತ್ತಲ್ಲ ಅದಕ್ಕೆ, ಅಜೀರ್ಣಕ್ಕೆ, ಮತ್ತೆ ಅಸಿಡಿಟಿ ಇರುತ್ತಲ್ಲ ಅದಕ್ಕಂತೂ ಖಂಡಿತ ರಾಮಬಾಣ ಅಂತಾನೆ ತಿಳ್ಕೊಳ್ಳಿ. ನಾವು ಮನೆಯಲ್ಲಿ ಮಾಡಿ ಅದನ್ನ ಒಂಥರ ಎಕ್ಸ್ಪೆರಿಮೆಂಟ್ ಥರ ಮಾಡಿ ಅದು ವಾಸಿ ಆಗಿದೆ ಅನ್ನೋದನ್ನು ನೋಡ್ಕೊಂಡು ಬಿಟ್ಟೇನೆ ನಿಮ್ಗೆ ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಕಂಟಿನ್ಯೂಸ್ ತೇಗ್ ಬರ್ತಾ ಇರುತ್ತಲ್ಲ ಅದು, ಮತ್ತೆ ಹೊಟ್ಟೆ ಒಂಥರ ಹಿಡ್ದಂಗೆ ಆಗ್ತಾ ಇರುತ್ತೆ, ಮೈಕೈ ನೋವು, ಎಲ್ಲದೂ ಕೂಡ ಇದು ರಾಮಬಾಣ ಅಂತ ಹೇಳ್ತೀನಿ. ನೋಡಿ, ಅದಕ್ಕೆ ನಾನು ತಗೊಂಡಿರೋದು ಸಬ್ಸಿಗೆ ಸೊಪ್ಪು. ಅದು ಕಡ್ಡಿ ತೆಗೆದುಬಿಟ್ಟು ಆದಷ್ಟು ಸ್ವಲ್ಪ ಸ್ವಲ್ಪ ಉಳಿಸಿದ್ದೀನಿ. ಅದನ್ನು ಒಂದು ಸುಮಾರು ಜಾಸ್ತಿನೇ ತಗೊಳ್ಳಿ ನೀವು. ಒಂದು ಸ್ವಲ್ಪ ಕರಿಬೇವು, ಮತ್ತು ಕೊತ್ತಂಬರಿ ಸೊಪ್ಪು, ಉಪ್ಪು, ಅರಿಶಿನ, ಕಡಲೆಬೇಳೆ ಒಂದು ಬೌಲು, ಮತ್ತು ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಉದ್ದಿನ ಬೇಳೆ. ಜೀರಿಗೆನೂ ಅಷ್ಟೇ, ನೀವು ಇದಕ್ಕೆ ಜೀರಿಗೆನಲ್ಲಿ ತೊಗೊಳೋದ್ರಲ್ಲಿ ಇದು ಮಾಡಬೇಡಿ, ಜಾಸ್ತಿನೇ ತೊಗೊಳ್ಳಿ. ಒಣಮೆಣಸಿನ್ಕಾಯಿ ಮತ್ತು ಇಂಗು, ಇಷ್ಟು ಐಟಮ್ ಇದ್ದರೆ ಸಬ್ಸಿಗೆ ಸೊಪ್ಪಿನ ಪುಡಿನ ನೀವು ಈಸಿಯಾಗಿ ರೆಡಿ ಮಾಡ್ಕೋಬೋದು. ಮತ್ತು ಸುಮಾರು ಒಂದು ಆಯುರ್ವೇದದ ಔಷಧ ಅಂತಲೇ ತಿಳ್ಕೊಳ್ಳಿ. ಮನೆಯಲ್ಲಿ ಬಾಣಂತಿಯರಿಗೂ ಕೂಡ ಇದು ತುಂಬ ಒಳ್ಳೆಯದು. ಎಲ್ಲರಿಗೂ ವಯಸ್ಸಾದವ್ರಿಗೆ ಯಾರು ಬೇಕಾದರೂ ಮೊದಲನೇ ಅನ್ನಕ್ಕೆ ಇದನ್ನು ಕಲಿಸ್ಕೊಂಡು ತಿನ್ನೋದ್ರಿಂದ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ಬಾಂಡ್ಲಿ, ಖಾಲಿ ಬಾಂಡ್ಲಿನೇ, ನಾನು ಎಣ್ಣೆ ಏನೂ ಹಾಕಿಲ್ಲ. ಅದಕ್ಕೆ ಇದನ್ನು ಕಡಲೆಬೇಳೆ ಹಾಕಿಬಿಟ್ಟು ಇದು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಕುಟ್ಕೊಳ್ತೀನಿ. ಇದು ಕೆಂಪು ಬಣ್ಣ ಬರ್ತಾ ಇರೋವಾಗಲೇ ನಾನು ಇದಕ್ಕೆ ಉದ್ದಿನ ಬೇಳೆ, ಜೀರಿಗೆ ಎರಡೂ ಹಾಕ್ತೀನಿ. ಮತ್ತು ಲಾಸ್ಟಲ್ಲಿ ಒಣಮೆಣಸಿನ್ಕಾಯಿ ಹುಡ್ಕೊಳ್ತೀನಿ. ಈ ಸೊಪ್ಪು ಅಷ್ಟೇ, ಸಣ್ಣಗೆ ಹೆಚ್ಚಿಟ್ಕೊಳ್ತೀನಿ ಇದನ್ನು. ನೋಡಿ, ಇದನ್ನು ಗಾಳವಾಗಿ ಆದಷ್ಟು ಸಣ್ಣ ಉರಿಯಲ್ಲಿ, ಎಣ್ಣೆಯೆಲ್ಲ ಏನು ಹಾಕೋದು ಬೇಡ, ನೀವು ಇದನ್ನು ಕುರ್ಕೊಳ್ಳಿ. ಇದು ಅರ್ಧ ಕೆಂಪು ಆಗ್ತಾ ಇದೆ ಅನ್ನೋವಾಗ ನೀವು ಉದ್ದಿನ ಬೇಳೆ ಹಾಕಿ. ಕಡಲೆಬೇಳೆ ಹುರಿತಾ ಇದ್ದೀನಿ, ಇದೊಂದು ಸ್ವಲ್ಪ ಕೆಂಪು ಬಣ್ಣ ಬರ್ತಾ ಇದೆ ಅಲ್ವಾ, ಆವಾಗಲೇ ನೀವು ಈ ಉದ್ದಿನ ಬೇಳೆ ಹಾಕೊಂಡ್ಬಿಡಿ. ಗ್ಯಾಸ್ ಸ್ವಲ್ಪ ಹೈ ಮಾಡ್ಕೊಳ್ಳೋದು, ಕಡಿಮೆ ಮಾಡ್ಕೊಳ್ಳೋದು ಮಾಡಿಕೊಂಡು ನೀವು ಈ ಬೇಳೆನ ಚೆನ್ನಾಗಿ ಕೆಂಪಾಗೋ ಹಾಗೆ ಕುರ್ಕೋಬೋದು. ಇದಕ್ಕೆ ಇವಾಗ ನಾನು ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಸುಮ್ಮನೆ ತಿನ್ನಿ ಅಂದರೆ ಯಾರೂ ತಿನ್ನಲ್ಲ. ಅದರಿಂದ ಇದ್ರ ಪುಡಿ ಸ್ವಲ್ಪ ನಾವು ಅನ್ನಕ್ಕೆ ಕಲಿಸ್ಕೊಂಡು ರೊಟ್ಟಿ ಜೊತೆಯಲ್ಲಿ ಎಲ್ಲ ತಿನ್ನೋದ್ರಿಂದ ನಿಮಗೆ ಹೆಲ್ತ್ ವೈಸ್ ತುಂಬ ಒಳ್ಳೆಯದು. ನೋಡಿ, ಇದೊಂದು ಚೂರು ಗ್ಯಾಸ್ ಜಾಸ್ತಿ ಮಾಡಿದ್ದೀನಿ. ಒಂದು ಸ್ವಲ್ಪ ಬಿಟ್ಟುಬಿಟ್ಟು ಇದು ಕೆಂಪಿಗೆ ಹುರ್ಕೊಳ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಗಮ್ ಅಂತ ವಾಸನೆನೂ ಬರ್ತಾ ಇದೆ. ಇದು ಕೆಂಪಾಗಿ ಕುಡ್ದಿದ್ದೀನಿ ನಾನು. ಗ್ಯಾಸ್ ಕಡಿಮೆ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನು ಬೌಲಿಗೆ ತಕ್ಕೊಂಡ್ಬಿಡಿ. ನೋಡಿ, ಗರಿಗರಿ ಆಗಿದೆ ಅನ್ನೋದಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಶಬ್ದನೇ. ಈಗ ಇದೇ ಪಾತ್ರೆಯಲ್ಲಿ ನಾನು ಈ ಸೊಪ್ಪಿತ್ತಲ್ಲ ಸೊಪ್ಪನ್ನು ಹಾಕ್ಕೊಂಡು ಹುರ್ಕೊಳ್ತೀನಿ. ಇದು ಅಷ್ಟೇ, ಸಣ್ಣ ಉರಿಯಲ್ಲಿ ನಿಧಾನವಾಗಿ ಹುರ್ಕೊಂಡ್ರೆ ಇದು ಚೆನ್ನಾಗಿ, ಅಂದರೆ ನೀವು ಪೌಡ್ರ್ ಆದಮೇಲೆ ಕೂಡ ಇನ್ನೊಂದು ಸತಿ ಇದನ್ನು ಬೆಚ್ಚಗೆ ಮಾಡ್ಕೋಬೋದು. ಇದೇನಪ್ಪ ಸೊಪ್ಪು ಹೆಂಗಾಗತ್ತೆ ಅನ್ನೋ ಥರ ಏನು ವರಿ ಮಾಡ್ಕೋಬೇಡಿ. ಇದಕ್ಕೆ ನಾನಿನ್ನು ಧನಿಯಾ ಪೌಡ್ರ್ ಎಕ್ಸ್ಟ್ರಾ ಹಾಕ್ತಾ ಇಲ್ಲ, ಯಾಕೆಂದರೆ ನಾನು ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋದನ್ನೇ ಬಳಸಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಒಂದು ನಿಮಿಷ ಬಿಟ್ಟುಬಿಟ್ರೆ ಇದು ಚೆನ್ನಾಗಿ ಒಂಥರ ಮೆತ್ತಗಾಗೋಗುತ್ತೆ ಸೊಪ್ಪು. ನೋಡಿ, ಇದು ಸೊಪ್ಪು ಈಗ ಬೆಚ್ಚಗೆ ಹಾಕ್ದಂಗೆ ಆದಂಗೆ ಅದು ಕ್ವಾಂಟಿಟಿ ಕಡಿಮೆ ಆಗ್ತಾ ಇರೋದು ನಿಮ್ಗೆ ಗೊತ್ತಾಗುತ್ತೆ. ಇದನ್ನು ಹೀಗೆ ಇಟ್ಕೊಳ್ಳಿ ಇದರಲ್ಲಿ, ಬಾಂಡ್ಲಿಯಲ್ಲಿ ಸಣ್ಣ ಉರಿಯಲ್ಲಿರಲಿ. ಈಗ ಮಿಕ್ಸಿ ಜಾರಿಗೆ ನೀವು ಬೇಳೆ ಇತ್ತಲ್ಲ ಇದನ್ನು ಹಾಕ್ಕೊಂಡ್ಬಿಡಿ. ಹಾಕ್ಕೊಂಡು ನಾನು ಈ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಟೈಮ್ ಸೇವ್ ಆಗುತ್ತೆ ಅನ್ನೋದಕ್ಕೆ. ನೋಡಿ, ಇದು ಅರಶಿನ ಪುಡಿ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ನಾನೊಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಆಮೇಲೆ ಇಂಗು. ಈಗ ಇದನ್ನು
ಫಸ್ಟು ನಾವು ಗ್ರೈಂಡ್ ಮಾಡ್ಕೊಂಬಿಡೋಣ, ಆಮೇಲೆ ಈ ಸೊಪ್ಪನ್ನು ಇದಕ್ಕೆ ಹಾಕ್ತೀನಿ. ಇವಾಗ ಇದು ಒಂಥರ ತುಂಬ ನೈಸು ಅಲ್ಲ, ಆದರೆ ತುಂಬ ತರ್ತರಿನೂ ಅಲ್ಲ. ಆ ಥರ ಇದನ್ನು ಪೌಡ್ರ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಬಿಸಿ ಮಾಡಿದ್ನಲ್ಲ, ಇದನ್ನು ಇದಕ್ಕೆ ಹಾಕ್ತೀನಿ. ಹಾಕ್ಬಿಟ್ಟು ಇದೇ ಬಾಂಡ್ಲಿ ಇತ್ತಲ್ಲ, ಇದಕ್ಕೆ ಸ್ವಲ್ಪ ನಾನು ತುಪ್ಪ ಹಾಕ್ತೀನಿ. ಇದು ಒಗ್ಗರಣೆಗೋಸ್ಕರ ಆ ಪೌಡ್ರಿಗೆ ಇದನ್ನು ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಇದು ಆ ಸೊಪ್ಪು ಎಲ್ಲ ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಒಂದೆರಡು ಸ್ಪೂನ್ನಷ್ಟು ತುಪ್ಪ, ನಿಮಗೆ ಬೇಕಾದರೆ ಜಾಸ್ತಿನೂ ಇಟ್ಕೋಬೋದು ತುಪ್ಪನ. ಇದಕ್ಕೆ ಒಂಚೂರು ಇಂಗಿನ ಪುಡಿ ಹಾಕ್ತಾ ಇದ್ದೀನಿ ನಾನು. ಮತ್ತು ಇದು ಕಾಯ್ತಾ ಇದೆ ಅಲ್ವಾ, ಆವಾಗ ಕಾಯಬೇಕಂತೇನಿಲ್ಲ, ಅದು ಸುಮ್ಮನೆ ಅದೆಲ್ಲ ಮಿಕ್ಸ್ ಆಗೋಕ್ಕೆ ನಾನು ಇದನ್ನು ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಘಮ್ ಅಂತ ಸ್ಮೆಲ್ ಬರ್ತಾ ಇದೆ ಅಂದರೆ, ನಿಮ್ಗೆ ಇದನ್ನು ಮಾಡ್ಕೊಂಡಾಗಲೇ ನಿಮ್ಗೆ ಖಂಡಿತ ಗೊತ್ತಾಗೋದು. ಇದು ತುಂಬ ಒಳ್ಳೆ, ಎಲ್ಲದಕ್ಕೂ ಒಂದು ದಿವ್ಯ ಔಷಧ ಅಂತಲೇ ತಿಳ್ಕೊಳ್ಳಿ. ನಮಗೆ ಹೊಟ್ಟೆ ನೋವು ಬಂದರೆ, ಒಂಥರ ಆ್ಯಸಿಡಿಟಿ ಆದರೆ, ತೇಗುಗಳು ಬರ್ತಾ ಇದ್ರೆ ಏನು ಮಾಡ್ತೀವಿ, ತಕ್ಷಣ ಅಂಗಡಿಗೆ ಓಡೋಗ್ಬಿಟ್ಟು ಒಂದು ಏನೋ ಥರದೋ ಸೋಡಾ ಥರದೋ ತಂದುಬಿಟ್ಟು ಅದನ್ನು ಕುಡಿಯೋಕ್ಕೆ ಹೋಗ್ತೀವಿ. ಅದ್ರ ಬದಲು ನೀವು ಇದನ್ನು, ಈ ಪೌಡ್ರನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕುಡಿದ್ರಂತೂ ನಿಜವಾಗ್ಲೂ ಇಮ್ಮಿಡಿಯೇಟ್ ಅದೆಲ್ಲನೂ ಕಡಿಮೆ ಆಗುತ್ತೆ. ಖಂಡಿತ ಇದನ್ನು ನೀವು ಈ ಪೌಡ್ರನ್ನು ಅಂದರೆ ಸಬ್ಸಿಗೆ ಪೌಡ್ರ್ ಮಾಡಿಕೊಂಡು ರೆಡಿ ಇಟ್ಕೊಂಡು ಕಷಾಯದ ಪೌಡ್ರ್ ಥರ ಕೂಡ ನೀವು ಇದನ್ನು ಬಳಸ್ಬೋದು. ಬಿಸಿ ಬಿಸಿ ಅನ್ನದ ಜೊತೇಲಿ ತಿನ್ಬೋದು, ಮೊಸರಿಗೆ ಹಾಕ್ಕೊಂಡು ರೊಟ್ಟಿ ಜೊತೇಲಿ ತಿನ್ಬೋದು. ಖಂಡಿತ ರೆಡಿ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದು ಒಳ್ಳೆ ದಿವ್ಯ ಔಷಧ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.